ಸ್ನೇಹಿತರಿಗೋಸ್ಕರ ನಾನು ನಿಮ್ಮ ಪ್ರೀತಿಯ ಕನಸ ಚಂದ್ರ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಭಾಷಣ ಬಗ್ಗೆ ನೋಡಿ, ಯಾರು ನಮ್ಮಲ್ಲಿರೋಂತಾರಲ್ಲ, ನಮ್ಮಲ್ಲಿರುವಂತ ದೇವರುಗಳನ್ನ ನೋಡಕ್ ಬಂದಿರೋದು ಅವ್ರಿಗೂ ಕೂಡ. ಅಮ್ಮ, ವಯಸ್ಸು ನಿಮ್ಗೆ ವಯಸ್ಸು ಎಷ್ಟು? ಓಕೆ, 78 ವರ್ಷ ಆಗಿದೆ, 79 ವರ್ಷ ಕಾಲಿಟ್ಟಿದ್ದಾರೆ. ಅಮ್ಮ, ಹೆಸರು ನಿಮ್ದು? ಹೆಸರು ರಾಣಿ ಬಾಯಿ ಅಂತ ಅವ್ರ ಹೆಸರು. ಸೊ ಅವ್ರಿಗಿನ್ನ ಏನಂದ್ರೆ ನೋಡಿ, ಇದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ಏನೋ ಒಂದು ರೇಷನ್ ಆಗಿರ್ಬೋದು, ಅಥವಾ ಅವ್ರಿಗೆ ಒಂದು ಹಣ್ಣುಗಳಾಗಿರ್ಬೋದು, ಹಾಲು, ಹೀಗೆ ರೈಸ್ ಎಲ್ಲ ತಂದ್ಕೊಂಡಿದ್ದಾರೆ. ಅಮ್ಮ, ನಿಮ್ಗೆ ಯಾಕೆ ನಮ್ಮ ಆಶ್ರಮಕ್ಕೆ ಬಂದು ಕೊಡ್ಬೇಕು ಅನ್ನಿಸ್ತು? ಏನು ನಿಮಗೆಲ್ಲ ನೋಡಿದ್ರಲ್ವ, ಎರಡನೇ ಮಗಳಿಗೆ ಅವ್ರ ಯಜಮಾನರಿಗೆ ಕೊಡೋ ಬುದ್ಧಿ ಜಾಸ್ತಿ. ಅವಳು ಮೊದಲ ನನ್ನ ತಿಳುವಳಿಕೆ ಇರ್ಲಿಲ್ಲ, ಇವಾಗ ತುಂಬಾ ಮ್ಯಾಗಝಿನ್ಸ್ ಎಲ್ಲ ಓದಿ ಓದಿ ನನಗೆ ಕೊಟ್ರೆ ಒಳ್ಳೆಯದು, ಕೊಡ್ಬೇಕು, ಕೊಡ್ತೀವಾಗ ಕೊಡ್ಬೇಕು ಅನ್ನೋ ಒಂದು ಮನಸ್ಸು ಭಾವನೆ. 10 ಜನ ಊಟ ಮಾಡ್ತಾರೆ, ನಾನು ಊಟ ಮಾಡೋದು ಅವಾಗಲ್ಲ, ನಾನು ಕೃಷ್ಣ ನಿನ್ನ ಊಟ ನಾನು ಮಾಡ್ತಾ ಇದ್ದೀನಿ. ನಾವ್ ಅನ್ನ ಮಾಡಿ ಅನ್ನ ಮಾಡಿ ಕಾಗೆ ಬಿಟ್ಟೆ ನಾವು ಊಟ ಮಾಡೋದು ದಿನ. ನಮ್ಮ ತಾಯಿ ತಂದೆ ನಮ್ಮ ಯಜಮಾನ್ರು ಹೇಳಿ, ನಮ್ಮ ಯಜಮಾನ್ರು ಎಂತ ತುಂಬಾ ಒಳ್ಳೆ, ಅವರಿಗೆ ಈ ತರ ತಿಳುವಳಿಕೆ ಇಲ್ಲ, ಆಫೀಸರ್ ಆಗಿದ್ರು. ನನಗೆ ಇದು ತಿಳುವಳಿಕೆ ಇರಲಿಕ್ಕೆ ಬಂದೆ, ಮಗನ್ನ ನೋಡ್ದಂಗ ಆಯ್ತಲ್ಲ. ಈಗ ನಿಮ್ಗೆಲ್ಲ ನೋಡಿ ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು, ವಾತಾವರಣ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ವಾತಾವರಣ. ನನ್ನ ಮಗನೂ ಆಯ್ತು ಕ್ಯಾಪ್ಟ್, 3 ಜನ ನೋಡ್ಕೋಬೇಕು, ಅದರಲ್ಲಿ ಬಿಡುವು ಮಾಡ್ಕೊಂಡು ಬಂದಿದ್ದೆ. ತುಂಬಾ ಒಳ್ಳೆ ಕೆಲಸ. ಅವ್ರ ಮಗನು ತುಂಬ ಹ್ಯಾಂಡಿಕ್ಯಾಪ್ ಅಂದ್ರೆ, ಅವ್ರನ್ನ ಬಿಟ್ಬಿಟ್ಟು ನಮ್ಮ ಆಶ್ರಮಕ್ಕೆ ಬಂದು ಇಲ್ಲಿರೋದನ್ನ ನೋಡಿ ಅವ್ರಿಗೆ ಒಂದು ಬಾಳೆಹಣ್ಣು ಏನೋ ಒಂದು ಅವ್ರಿಗೆಲ್ಲಷ್ಟು ಮಾಡಿದ್ದಾರೆ, ತುಂಬ ದೊಡ್ಡ ಗುಣ. ನಿಮ್ಮ ಆಶೀರ್ವಾದ ನನಗೆ ಬೇಕು. ಹೌದು, ಒಳ್ಳೇದಾಗಿರ್ಲಿ, ನಿಮ್ ಜೀವನ ಕೂಡ ಇನ್ನೂ 100 ವರ್ಷ ಚೆನ್ನಾಗಿ ಮಾಡಿ ಆಯ್ತಾ. ನಿಮ್ ಆಶೀರ್ವಾದ ನಮ್ಗಿದ್ರೆ ಇನ್ನ ಕೆಲಸಗಳು ಮಾಡ್ತಾ ಇರ್ತೀವಿ. ತುಂಬಾ ಸಂತೋಷ ಆಯ್ತಾ, ನಮ್ಗೂ ಕೂಡ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬರ್ತಾ ಇದ್ವಿ ಮಾಡಲ್ಲ ಬಿಡಿ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು. ಒಳ್ಳೆ ಮಾತುಗಳು ಆಡಿದ್ರಿ.